ಇನ್ನು ನಾವು ಗಮನಿಸಬಹುದು, ಕೆಲವು ಕಡೆ ಈ ಸರ್ಕಾರಿ ಬಸ್ ನಿಲ್ದಾಣಗಳೇನಿರ್ತವೆ, ಗಮನಿಸಿ ಸರ್ಕಾರಿ ಬಸ್ ನಿಲ್ದಾಣಗಳು, ಈ ಸರ್ಕಾರಿ ಬಸ್ ನಿಲ್ದಾಣಗಳ ಅವ್ಯವಸ್ಥೆ ಒಂದಲ್ಲ ಎರಡಲ್ಲ. ಸುಮ್ಮನೆ ಏನೋ ನಾಮಕಾವಸ್ಥೆಗೆ ಒಂದು ಬಸ್ ನಿಲ್ದಾಣ ಮಾಡುವಂಥದ್ದು, ಅಲ್ಲಿ ನಾಗರಿಕರು ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಇದು ನಮ್ಮ ಜಾಗ, ನಾವು ಕೂಡ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಬೇಕು ಅಂತ. ಇದಕ್ಕೆ ಅರಿವು ಮೂಡಿಸೋದಕ್ಕೂ ಕೂಡ ಅಲ್ಲಿನ ಯಾರು ಅಧಿಕಾರಿ ವಲಯ ಏನು ಬರುತ್ತೆ, ಆ ಒಂದು ಸೆಕ್ಟರ್ ಏನು ಬರುತ್ತೆ, ಅವರು ಕೂಡ ಮಾಡಬೇಕಾಗುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನು ಇಂಡಿ ಬಸ್ ಸ್ಟಾಪ್ ಒಂದು ಅವ್ಯವಸ್ಥೆ ಬಗ್ಗೆ, ಅಲ್ಲಿನ ಒಂದು ಆಗಿರುವಂತಹ ಅಧ್ವಾನಗಳ ಬಗ್ಗೆ ನಿಮ್ಗೆ ಇವತ್ತು ನಾವು ತೋರಿಸ್ತೀವಿ. ನೋಡಿ, ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಏನೋ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಿರುವಂತಹ ಹೈಟೆಕ್ ಬಸ್ ನಿಲ್ದಾಣ ಇದು. ಹೈಟೆಕ್ ಅಂತ ಹೆಸರು ಮಾತ್ರ, ಅಲ್ಲಿರುವಂಥದ್ದೆಲ್ಲವೂ ಕೂಡ ಯಾವುದು ಹೈಟೆಕ್ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಸ್ ನಿಲ್ದಾಣ ಒಂದು ಅಭಿವೃದ್ಧಿ ಏನಿದೆ, ಸ್ವಚ್ಛತೆ ಏನಿದೆ, ಮರೀಚಿಕೆ ಆಗಿರುವಂಥದ್ದು. ವಿಜಯಪುರದಲ್ಲಿರುವ ಇಂಡಿ ತಾಲೂಕಿನ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಬಸ್ ನಿಲ್ದಾಣ ನಿಜಕ್ಕೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರ್ತಾರೆ. ಈ ಒಂದು ಹೈಟೆಕ್ ಬಸ್ ನಿಲ್ದಾಣ ಅಂತ ಎಲ್ರಿಗೂ ಹೇಳಿರ್ತಾರೆ, ಓಕೆನಾ? ಸೊ ಅದರದ ಅವ್ಯವಸ್ಥೆಗಳನ್ನು ನಾನು ನಿಮಗೆ ತೋರಿಸ್ತೀವಿ. ನಿಲ್ದಾಣದಿಂದ ಉತ್ತರ ಕರ್ನಾಟಕದಿಂದ ಕೊನೆಯಿಂದ ಮುಂಬೈವರೆಗೂ ಕೂಡ ಪ್ರಯಾಣ ಮಾಡುವ ಬಸ್ಗಳು ಇಲ್ಲಿ ಇದೆ, ಓಡಾಡುತ್ತೆ. ಸಮಸ್ಯೆಗಳನ್ನು ಹೇಳಲು ಅಧಿಕಾರಿಗಳಿಗೆ ಹೆದರಿ ಅಲ್ಲಿನ ಪ್ರಯಾಣಿಕರು ಮೌನವಾಗಿದ್ದಾರೆ. ಏನು ಮಾಡಿಬಿಡ್ತಾರೆ ಅಧಿಕಾರಿಗಳು? ಏನಕ್ಕೆ ಹೆದರಿಕೊಳ್ಬೇಕು? ಫಸ್ಟ್ ಆಫ್ ಆಲ್ ಏನಕ್ಕೆ ಹೆದರಿಕೊಳ್ಬೇಕು ಅದು ನೀವು ಯೋಚನೆ ಮಾಡಿ. ಇನ್ನು ನಿಲ್ದಾಣದಲ್ಲಿ ಡೆಂಗ್ಯೂವಿನಂತಹ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದ್ರೂ ಕೂಡ ಯಾರು ಅಲ್ಲಿ ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸ್ವಚ್ಛತೆ ಇಲ್ಲದೆ ಯಾವ ಗೋಡೆಯ ಮೇಲೆ ನೋಡಿದ್ರು ಕೂಡ ಆ ಕಡೆ ಎಲ್ಲ ನೀವು ಗಮನಿಸ್ಬೋದು, ಗುಟ್ಕಾ ಪಾನನ ಆಗದೆ ಎಲ್ಲಾಡಿಕೆ ಆಗದು ಗೋಡೆ ಮೇಲೆ ಅವರೇ ಪೈಂಟ್ ಹೊಡಿತಾರೆ. ಪೈಂಟ್ ಹೊಡೆಯೋದಕ್ಕೂ ಕೂಡ ದುಡ್ಡು ಉಳಿಸ್ತಾರೆ. ಆ ರೀತಿಯಾಗಿರುವಂತಹ ಮನಸ್ಥಿತಿಗಳು, ಪಾಪ ಅವ್ರೇನು ಮಾಡೋಕ್ಕಾಗಲ್ಲ, ಅದು ಅಭ್ಯಾಸ ಅದು ಅವ್ರಿಗೆ. ಇನ್ನು ಕ್ಲೀನಿಂಗ್ ಕಾಂಟ್ರಾಕ್ಟರ್ ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಘಟಕ ವ್ಯವಸ್ಥಾಪಕರಾದ ವಿನೋದ್ ಅಮೋಘ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಗಮನಿಸಿ, ದೃಶ್ಯಾವಳಿಗಳು ನಿಮ್ಮ ಕಣ್ಣು ಮುಂದೆ ಇದೆ. ಯಾವ ರೀತಿಯಾಗಿ ಎಷ್ಟು ಅದ್ಭುತವಾದಂಥ ಹೈಟೆಕ್ ಬಸ್ ನಿಲ್ದಾಣ ಅಂತಂದರೆ ಇದೆ, ಓಕೆ? ಹೈಟೆಕ್ ಬಸ್ ನಿಲ್ದಾಣ ಅಂತ ಯಾರಾದರೂ ಕೇಳಿದ್ರೆ ಇದೊಂದು ನೀವು ಫೋಟೋನೋ ವಿಡಿಯೋನೋ ತೊಗೊಂಡು ನೀವು ಎಲ್ರಿಗೂ ತೋರಿಸ್ಬೋದು. ನೋಡ್ರಿ, ಇದು ಕಂಡ್ರೆ ಹೈಟೆಕ್ ಬಸ್ ನಿಲ್ದಾಣ ಅಂತ. ಹೌದು, ಅಫ್ಕೋರ್ಸ್ ಆಗುತ್ತೆ, ದಿನನಿತ್ಯ ಬಸ್ಗಳು ಪ್ರಯಾಣ ಮಾಡುತ್ತೆ, ಅಲ್ಲೇನೋ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಇಲ್ಲ ಅಂತಲ್ಲ, ಅದನ್ನು ಸರಿ ಮಾಡ್ಬೇಕು ತಾನೆ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಲ್ಲ, ಟಿಕೆಟ್ ಇರುತ್ತೆ ಕೂಡ, ದುಡ್ಡು ಕೊಟ್ಟೆ ತಗೊಳ್ತೀವಿ, ಫ್ರೀಯಾಗಿ ಏನೋ ಸಂಚಾರ ಮಾಡ್ಲಿಕ್ಕೆ ಕೊಡ್ತೀರಾ? ಇಲ್ಲ ತಾನೆ, ಎಲ್ಲದಕ್ಕೂ ಸೇರಿ ತಾನೆ ನೀವು ತೊಗೊಳೋದು, ಎಲ್ಲದಕ್ಕೂ ಸೇರಿ ದರ ಫಿಕ್ಸ್ ಮಾಡುವಂಥದ್ದು. ಯಾವುದು ಸುಮ್ಮನೆ ಏನು ನೀವು ಕೊಡೋದಿಲ್ಲ, ವಿತೌಟ್ ಟ್ಯಾಕ್ಸ್ ಯಾವ್ದು ಕೊಡ್ತೀರ? ಯಾವುದು ಕೊಡೋಲ್ಲ. ಆದರೆ ಅಲ್ಲಿನ ಆ ವ್ಯವಸ್ಥೆನ ಸರಿ ಮಾಡಲಿಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ತುಕಾರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತುಕಾರಾಮ್, ಯಶುರಾಜ್, ಏನು ಭವಿಷ್ಯತ್ತಿನ ಜಿಲ್ಲಾ ಕೇಂದ್ರ ಎಂದೇ ಬಿಂಬಿತಗೊಂಡಿರುವ ಇಂಡಿ ಪಟ್ಟಣದ ಏನು ಹೃದಯ ಭಾಗದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನ್ ಬಸ್ ನಿಲ್ದಾಣ ನಿರ್ಮಿಸಿದ್ದಾರೆ? ಇಲ್ಲಿ ಉತ್ತರ ಕರ್ನಾಟಕದ ಕೊನೆಯ ಭಾಗದಿಂದ ಹಿಡಿದು ಮಹಾರಾಷ್ಟ್ರದ ಮುಂಬೈವರೆಗೂ ಪ್ರಯಾಣಿಕರು ಇಲ್ಲಿಂದ ದಿನನಿತ್ಯ ಪ್ರಯಾಣ ಬೆಳೆಸುತ್ತಾರೆ.
ಇಲ್ಲಿನ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸ್ವಚ್ಛತೆ ಇಲ್ಲದೆ ಗಬ್ಬೆದು ನಾರುತ್ತಿದೆ. ಈ ಸಂಬಂಧ ನಾವು ಘಟಕ ವ್ಯವಸ್ಥಾಪಕರಾದ ವಿನೋದ್ ಅವರಿಗೆ ಕೇಳಿದಾಗ ಇಲ್ಲಿಯವರೆಗೆ ನನ್ನ ಗಮನಕ್ಕೆ ಬಂದಿಲ್ಲ, 2 ದಿನದಲ್ಲಿ ನಾನು ಸ್ವಚ್ಛತೆ ಮಾಡಿಸುತ್ತೇನೆ ಅಂತೇಳಿ ನಮ್ಮ ಅಮೋಘ ಟಿವಿಗೆ ಭರವಸೆ ಕೊಟ್ಟಿದ್ದಾರೆ. ಈಗ ಎಷ್ಟು ದಿನಗಳಿಂದ ಇದೇ ರೀತಿಯಾಗಿ ಅಲ್ಲಿ ಅಂದ್ರೆ ವಾಟರ್ ಎಲ್ಲ ಬ್ಲಾಕ್ ಆಗೋದಾಗಿರ್ಬೋದು, ಅದೆಲ್ಲ ಹಂಗೆ ಇದೆ, ಎಷ್ಟು ದಿನದಿಂದ ನಡೀತಾ ಇದೆ, ಯಾರು ಕೂಡ ಇದ್ರ ಕಡೆ ಗಮನ ಕೊಟ್ಟಿಲ್ಲ, ಯಾಕೆ ಆಗದ್ರೆ? ಇಲ್ಲಿಂದ ಇದು ಸುಮಾರು 1-5 ತಿಂಗಳಿಂದ ಇದೇ ತರ ನಡೀತಾ ಇದೆ. ಇಲ್ಲಿ ಯಾವ ಒಬ್ಬ ಅಧಿಕಾರಿಗೂ ಕೂಡ ಈ ಕಡೆ ಲಕ್ಷ್ಯ ಹಾಕಿರೋದಿಲ್ಲ. ಇದಕ್ಕೆ 2 ದಿನದಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ, ಕಾದು ನೋಡೋಣ. ಅಲ್ಲ, ಈಗ ಅಧಿಕಾರಿಗಳು ಲಕ್ಷ್ಯ ಹಾಕಿಲ್ಲ ಅಂತಂದ್ರೆ ಯಾಕೆ ಅದ ಕಡೆ ಗಮನ ವಹಿಸಿಲ್ಲ ಹಂಗಾದ್ರೆ? ಈಗ ಅಧಿಕಾರಿಗಳಿಗೆ ಈಗ ಶಾಸಕರು ಸ್ಥಳೀಯ ಶಾಸಕರು ಏನೋ ಹೇಳಿರೋದಿಲ್ಲ ಅವರಿಗೆ, ಅದರಿಂದ ಈ ತರ ಆಗಿರುತ್ತಂತೆ ನಂದೊಂದು ಅಭಿಪ್ರಾಯ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಅಧಿಕಾರಿಗಳು ಹೇಳೋವಂಥದ್ದಲ್ಲ, ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳು ಅಲ್ಲಿನ ಶಾಸಕರು ಬಂದು ಹೇಳೋವಂಥದ್ದಲ್ಲ, ಅಲ್ಲಿ ಜನಸಾಮಾನ್ಯರು ಓಡಾಡುವಂಥದ್ದು ಸಾರ್ವಜನಿಕ ಸ್ಥಳ ಅದು, ಅದನ್ನು ನೀವು ಗಮನದಲ್ಲಿಟ್ಕೊಂಡು ಅದು ನಿಮ್ಮ ಜವಾಬ್ದಾರಿ, ಅದು ನಿಮಗೆ ಅಲ್ಲಿ ಅಧಿಕಾರಿಗಳು ಅಂತೇಳಿ ನಿಮಗೆ ನೇಮಿಸುವಂಥದ್ದು.